ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಒಂದು ಸ್ಮಾಲ್ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಯಾವ ರೀತಿ ನಾವು ಈ ಒಂದು ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವ್ಲಾಗ್ನ ನೋಡ್ತಾ ಇದ್ದೀರೋ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ. ಸೊ ದಟ್ ನನ್ಗೆ ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ. ಸೊ ಮತ್ತಾಗ್ತ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಸೀರೆ ಡ್ರೇಪ್ ಮಾಡೋದು, ಎಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಹಿಂಸೆ. ಸೊ ಹಾಗಾಗಿ ಐ ಥಿಂಕ್ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಹಿಂದಿನ ದಿನವೇ ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ನಾವು ಅಷ್ಟೇ ಹಿಂದಿನ ದಿನವೇ ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡಿದ್ವಿ. ಅಂದರೆ ಬ್ಯಾಕ್ ಡ್ರಾಪ್ ಹಾಕೋದಾಗಿರಲಿ ಅಥವಾ ಸೀರೆ ಡ್ರೇಪ್ ಮಾಡಿ ಕಳ್ಸಕ್ಕೆ ಹಾಕೋದಾಗಿರಲಿ. ಸೊ ಯಾವ ರೀತಿ ಈ ಒಂದು ಪ್ರಿಪ್ರೇಷನ್ನ ನಾವು ಮಾಡ್ಕೊಂಡ್ವಿ ಅನ್ನೋದನ್ನ ಒಂದು ಸ್ಮಾಲ್ ಸ್ನಿಪೆಟ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊ ಬನ್ನಿ. ಯಾವ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡ್ವಿ ನೈಟೇ ಅಂತ. ಐ ಆಮ್ ಶೋರ್ ಲೈಕ್ ಸುಮಾರಷ್ಟು ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ನೈಟೇ ಸಹ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಪೂಜೆನ ಮಾಡ್ತೀವಿ. ಅಂದರೆ ಕಳಿಸಿಕೆ ಕಾಯಿ ಇಟ್ಟು ಪ್ರಾಪರ್ ಪೂಜೆನ ಮಾಡ್ತೀವಿ. ಅವತ್ತೊಂದು ದಿವಸನೇ ಎಲ್ಲ ಮಾಡ್ತೀನಿ ಅಂತಂದರೆ ಇಟ್ಸ್ ಲೈಕ್ ಹೈಲಿ ಇಂಪಾಸಿಬಲ್. ಸೊ ಯಾ ನಾವು ಅಷ್ಟೇ ನೈಟೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಮ್ಮ ಬೆಳಗ್ಗೆ ಬೇಗ ಎದ್ದು ಲೈಕ್ ಆಲ್ಮೋಸ್ಟ್ 4:30 ಎದ್ದು ಲೈಕ್ ಪ್ಲೇಟ್ ಲೈಕ್ ತಟ್ಟೆಗೆ ಹಣ್ಣು ಜೋಣಿಸೋದಾಗಿರಲಿ ಅದೆಲ್ಲ ಮಾಡಿದ್ರು. ಬಟ್ ನಾವು ಎದ್ದಿದ್ದು ಆಲ್ಮೋಸ್ಟ್ 7:30, ನಾವು ಬೇಗ ಇಜ್ಜ ಎದ್ದಳಕ್ಕಾಗಲಿಲ್ಲ. ಸೊ ಆಲ್ಮೋಸ್ಟ್ 7:30 ಎದ್ದು ರೆಡಿಯಾಗಿ ಪೂಜೆಗೆ ಹೋಗಬೇಕು. ಪೂಜೆ ಎಲ್ಲ ಆಗಿದೆ. ಸೊ ಅಮ್ಮ ಅನ್ನ ಮಾಡಿಟ್ಟಿದ್ದಾರೆ. ಸೊ ನಾನು ಚಿತ್ರಾನ್ನಕ್ಕೆ ಹುಳಿನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಆ್ಯಕ್ಚುಲಿ ಲೈಕ್ ಒನ್ ಆಫ್ ಮೈ ಫೇವ್ರೆಟ್, ಅಂದರೆ ಲೈಕ್ ಲಕ್ಷ್ಮಿಗೂ ಫೇವ್ರೆಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ನೈವೇದ್ಯಕ್ಕೆ ಅಂತ ಅಮ್ಮ ಸಜ್ಜಿಗೆ ಮಾಡಿದರು. ಸೊ ಅದಿದೆ. ಸೊ ದಟ್ ಈಸ್ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಇವತ್ತು ಹಬ್ಬಕ್ಕೆ ರಜಾ ಇಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕರೆಂಟ್ ವರ್ಕ್ ಫ್ರಮ್ ಹೋಮ್ ಸೆಟಪ್ ಈ ರೀತಿ ಇದೆ. ಸೊ ಪೂಜೆ ಏನು ಮಾಡಿದ್ದಾಳೆ ಅಂದರೆ ಅವಳಿಗೆ ಲೀವ್ ಬ್ಯಾಲೆನ್ಸ್ ಇತ್ತು. ಸೊ ಅವಳು ರಜಾನ ಹಾಕ್ಕೊಂಡಿದ್ದಾಳೆ. ಸೊ ನನಗೆ ರಜಾ ಹಾಕ್ಕೊಳಕ್ಕಾಗಲಿಲ್ಲ. ಅವಳು ಚಿಲ್ ಮಾಡ್ತಿದ್ದಾಳೆ ಇಲ್ಲಿ. ಡ್ಯಾಡಿನೂ ರಜಾ ಹಾಕಿದ್ದಾರೆ, ನನಗೆ ರಜಾ ಇಲ್ಲ. ಅದೊಂದೇ ಬೆನಿಫಿಟ್. ಸೊ ಮಮ್ಮಿ ಕುಂಕುಮ ಕೊಡಕ್ಕೆ ಹಣ್ಣು ಕಾಯಿನ ರೆಡಿ ಮಾಡ್ಕೋತಾ ಅವ್ರೆ. ಸಂಜೆ ಅಲ್ವಾ ಕೊಡೋದು, ಸಂಜೆ ಕೊಡಕ್ಕೆ ಈಗಲೇ ರೆಡಿ ಮಾಡಿರ್ತಾವ್ರೆ. ನಾವು ಹೋಗುವ, ಕ್ಯಾಮ್ರಾದು ಬ್ಯಾಟ್ರಿ
ಟೈ ಆಗ್ತಿದೆ, ಚಾರ್ಜ್ ಮಾಡೋಣ, ಸಿಗೋಣ ಇನ್ನು ಸ್ವಲ್ಪ ಹೊತ್ತರಲ್ಲಿ. 2000 ಇಯರ್ಸ್ ಲೇಟರ್. ಅಮ್ಮ ಮೊದಲು ಒಬ್ಬಟ್ಟು ಮಾಡ್ತವ್ರೆ, ಅಂದರೆ ಪೂಜೆ ಒಬ್ಬಟ್ಟು ಬೇಯಿಸ್ಕೊಡ್ತವ್ರೆ. ಬಿಸಿ ಬಿಸಿ ಒಬ್ಬಟ್ಟು ಕೊಡ್ತಾ ಇದ್ದಾರೆ. ಏನೇ ಸೈಜ್ ಇಷ್ಟಪ್ಪ ಐತೆ ಎಲ್ಲ ಊರ್ಣ ಯಾವ ಒಬ್ಬಟ್ಟು ಅಂದ್ರೆ ಬೇಳೆ ಒಬ್ಬಟ್ಟಲ್ಲ ಬೇಳೆ ಒಬ್ಬಟ್ಟು ಊರ್ಣ. ಮಮ್ಮಿ ಒಬ್ಬ ಎಲ್ಲ ಮಂದಿರು ಚೆನ್ನಾಗಿ ಮಾಡ್ತಾರೆ, ನಾ ತಿಂದ್ರೆ ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ. ನೀನಿಂದ ಲೆಕ್ಕ ಆಗ್ತಾವೆ ಅವ್ರಿಗಾರು ನೀವ್ರ ಕೂಡ ಮುಗೀತು. ಸೊ ನನಗೆ ತಂದ್ಕೊಟ್ಟವಳೆ ಪೂಜಾ, ತುಪ್ಪ ಹಾಕು, ತುಪ್ಪ ಹಾಕಿಸ್ಕೋಬೇಕು ಬಂದಿದ್ದೀನಿ ಪೂಜಾ. ತುಪ್ಪ ಬೇಸಿ ತಾಳಿ ಗುರು, ನಾನು ಯಾಕೆ ತಿನ್ನೋಗ್ಲಿ. ಪರಮಲಕ್ಷ್ಮಿ ಹಬ್ಬದ ಸ್ಪೆಷಲ್ ಹೋಳಿಗೆ ಹೆಂಗೈತೆ ರೆಡಿ? ಆಯ್ತು, ಐ ವಿಲ್ ಟೇಕ್ ಯುವರ್ ಸಜೆಷನ್. ಹೇಗಿದೆ ಒಬ್ಬಟ್ಟು? ಸೊ ಟೈಮ್ ಬಂದು ಅರೌಂಡ್ 6:00. ಅಮ್ಮ ಲಕ್ಷ್ಮಿಗೆ ಆರತಿ ಎಲ್ಲ ಮಾಡಿದ್ರು. ಸೊ ಆರತಿ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟಿದ್ರಲ್ಲ, ಕರ್ಜಿಕಾಯಿ ಮತ್ತು ಸರ್ಜಪ್ಪನ ಕೊಟ್ಟಿದ್ದಾರೆ. ಸೊ ಇದನ್ನು ಆ್ಯಸ್ ಎ ಸ್ನ್ಯಾಕ್ ಇವಾಗ ತಿಂತಾ ಇದ್ದೀನಿ. ಸೊ ಇನ್ನು ವರ್ಕ್ ಸ್ವಲ್ಪ ಇದೆ, ರ್ಯಾಪ್ ಅಪ್ ಮಾಡಿ ಹೊರಗಡೆ ಹೋಗೋಣ. ಪನ್ನೀರ್ ರೋಲು. ಸೊ ಪೂಜಾ ಏನೋ ನೆಕ್ಸ್ಟಿಗೆ ಏನೋ ಪ್ಲ್ಯಾನ್ ಮಾಡ್ತವಳೆ, ಅದು ನಿಮಗೂ ಗೊತ್ತಾಗುತ್ತೆ. ಸೊ ಸಮಥಿಂಗ್ ಎಕ್ಸೈಟಿಂಗ್, ನನಗಂತೂ ಸೂಪರ್ ಎಕ್ಸೈಟಿಂಗ್. ಅವಳಿಗಿದ್ದಿದ್ದು ಎಕ್ಸೈಟಿಂಗು. ಏನು ಇಟ್ಕೊಡ್ಬೋದು ಪೂಜಾ? ಯಾ ಟ್ರಾವೆಲ್, ವಿ ಆರ್ ಪ್ಲ್ಯಾನಿಂಗ್. ಈಗ ತಾನೇ ಒಂದು ಟ್ರಿಪ್ ಮುಗಿಸ್ಕೊ ಬಂದಿದ್ವಿ ಅಲ್ವಾ, ಸೊ ನೆಕ್ಸ್ಟ್ ಇನ್ನೊಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅವಳಿಗಂತೂ ತುಂಬ ತುಂಬ ಎಕ್ಸೈಟ್ ಆಗೋಳೆ, ನಾನು ಎಕ್ಸೈಟ್ ಆಗಿದ್ದೀನಿ, ಅವಳು ನನಗಿಂತ ಒಂದು 10-20% ಇನ್ನೂ ಜಾಸ್ತಿ ಎಕ್ಸೈಟ್ ಆಗೋಳೆ ಪೂಜಾ. ಸೊ ಅದನ್ನೇ ಎಲ್ಲ ಫುಲ್ ರಿಸರ್ಚ್ ಮಾಡಿ ವೀಡಿಯೋಸು ಹೆಂಗೆ ಪ್ಲ್ಯಾನು ಐಟಿನರಿ ಎಲ್ಲ ನೋಡ್ತಾವಳೆ. ಸೊ ಸ್ಟೇ ಟ್ಯೂನ್ಡ್, ಮೇ ಬಿ ಇನ್ನೊಂದು 3-4 months ಇನ್ನೊಂದು ವ್ಲಾಗ್, ಟ್ರಾವೆಲ್ ವ್ಲಾಗ್ ಸೀರೀಸ್ ಬಂದರೂ ಬರ್ಬೋದು. ಸೊ ವಿ ಆರ್ ಎಂಜಾಯಿಂಗ್. ಸೊ ಯಾ, ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್. ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಯಾವ ಕಂಟ್ರಿ ಅಥವಾ ಸಾರಿ ಯಾವ ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ. ಮೇ ಬಿ ಇಂಡ್ಯಾದಲ್ಲಾರ ಆಗಿರ್ಬೋದು, ಇಲ್ಲ ಹೊರಗಡೆನಾರ ಆಗಿರ್ಬೋದು. ಸೊ ಯಾವ ಪ್ಲೇಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮ ಆನ್ಸರ್ನ ನೋಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಟೈಮ್ ಅರೌಂಡ್ 9:30 ಆಗಿದೆ, ಕರಿಮಣಿ ಧಾರವಾಹಿ ಓಡ್ತಾ ಇದೆ. ಸೊ ಅಮ್ಮ ಲಕ್ಷ್ಮಿನ ಕದಲಿಸ್ತಾ ಇದ್ದಾರೆ ಆರತಿ ಎಲ್ಲ ಮಾಡಿ. ಸೊ ನಾವು ಕೈ ಜೋಡಿಸಿದ್ವಿ. ಇವಾಗ ಅಲ್ಲಿ ಅಮ್ಮ ಪೂಜೆ ಅದು ಇದು ಮಾಡಬೇಕಾದ್ರೆ ಚಪಾತಿ ಹಿಟ್ಟು ಕಲಿಸು ಅಂತಂದಿದ್ರು. ಸೊ ಅದನ್ನೇ ಮಾಡ್ತಾ ಇದ್ದೀನಿ, ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸೊ ಡಿನ್ನರ್ ಆಯಿತು. ಸೊ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ, ಹೇಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಯಾವ ರೀತಿ ಇತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಸಹ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಹೋಪ್ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಥವಾ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಟೇಕ್ ಕೇರ್. ಬೈ ಗೈಸ್, ಟೇಕ್ ಕೇರ್.